ಹಾಯ್ ಬಜಾರಿ, ನಾನು ಕಳಿಸಿರೋ ಗಿಫ್ಟ್ ಬಂತ? ಬಂತು. ಹೇಗೆ ಅನಿಸ್ತು? ಗಂಡ ಇವತ್ತು ಪ್ರೀತಿ ಮಳೆನ ಧಾರಾಕಾರವಾಗಿ ನನ್ನ ಮೇಲೆ ಸುರಿಸ್ತಿದ್ದಾನೆ ಅನಿಸ್ತು. ತುಂಬ ಇಷ್ಟ ಆಯಿತು ವೇದಾಂತ್. ಇವತ್ತು ಅಷ್ಟೇನ ಬಜಾರಿ, ಪ್ರತಿದಿನ ಪ್ರತಿಕ್ಷಣ ನಿನ್ನ ಮೇಲೆ ಇಷ್ಟೇ ಪ್ರೀತಿನ ಸುರಿಸ್ತಾನೆ. ಬರೀ ಸುರಿಸಿದ್ರೋಕೆ, ಆದರೆ ಧಾರಾಕಾರವಾಗಿ ಸುರಿಸ್ಬೇಡ, ನೆಗಡಿ ಆಗಿಬಿಡುತ್ತೆ. ಹೌದು, ನನ್ನ ದೊರೆ ಇವತ್ತು ಇದೇ ಥರ ಇನ್ನೆಷ್ಟು ಗಿಫ್ಟ್ಸ ಕಳಿಸ್ಬೇಕು ಅಂದ್ಕೊಂಡಿದ್ದಾರೆ. ನಾನು ಮನೆಗೆ ಬರೋವರೆಗೂ ಪ್ರತಿ ಗಂಟೆಗೊಂದು ಗಿಫ್ಟ್ ಬರ್ತಾನೆ ಇರುತ್ತೆ. ಗಂಟೆಗೊಂದ? ಹಾಗಾದ್ರೆ ನಾನು ಬಾಗಿಲ ಹತ್ರನೇ ನಿಂತ್ಕೊಂಡ್ಬಿಡ್ಬೇಕು ಅನ್ಸುತ್ತೆ. ಹೌದು, ಏನು ಸ್ಪೆಷಲ್ ಇವತ್ತು? ನಾನು ಮನೆಗೆ ಬರೋವರೆಗೂ ನನ್ನ ಬಜಾರಿ ನನ್ನ ನೆನಪು ಮಾಡ್ಕೊಳ್ತಾನೆ ಇರಲಿ. ತುಂಬ ಥ್ಯಾಂಕ್ಸ್ ನನ್ನ ಗಂಡ. ಇಟ್ಸ್ ಓಕೆ. ಏನು ಮಾಡ್ತಿದ್ದೆ ನನ್ನ ಬಜಾರಿ? ಅದು ನಿನ್ನ ವಾರ್ಡ್ರೋಬಲ್ಲಿ ನನ್ನ ಬಟ್ಟೆನೆಲ್ಲ ಜೋಡಿಸಿಡ್ತಿದ್ದೆ. ಹ್ಞೂ, ಓಕೆ. ನೀನು ನನ್ನ ಬಟ್ಟೆಗಳೇನು ತೆಗಿತಿಲ್ಲ ತಾನೆ? ನನ್ನ ಬಟ್ಟೆಗಳೆಲ್ಲ ಹೇಗಿದೆಯೋ ಹಾಗೆ ಇರಬೇಕು. ನೋಡಿ ಮೇಲೆ ಟಚ್ ಇಟ್ಟ. ಅಯ್ಯಯ್ಯೋ, ನಾನೇನು ತೆಗ್ದಿಲ್ಲಪ್ಪ, ನನ್ನ ಗಂಡಂಗೆ ಓಸಿಡಿ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ನಗ್ತಿದ್ಯಾ? ಏನಿಲ್ಲ ಬಜಾರಿ, ನಿನ್ನ ಬಾಯಿಂದ ಗಂಡ ಅಂತ ಕೇಳಿಸ್ಕೊಳ್ಳೋದಕ್ಕೆ ತುಂಬ ಖುಷಿ ಆಯ್ತು. ನನಗೂ ಅಷ್ಟೆ. ಸಿಡಕ್ ಮುತ್ತಿ ಸಿದ್ದಪ್ಪ, ಹಾಗೆ ಕರೆಯೋದು ಅಂದ್ರೆ ತುಂಬ ಇಷ್ಟ. ಸರಿ, ನೀನು ಬೇಗ ಮನೆಗೆ ಬಾ, ನಿನ್ನ ಹತ್ರ ತುಂಬ ಮಾತಾಡೋದಿದೆ. ಸರಿ ಬಜಾರಿ, ಬರ್ತೀನಿ. See you soon. ಇವತ್ತು ನಿನ್ನ ಗಂಡ ಇಲ್ಲದೆ ಟೈಮ್ ಪಾಸ್ ಆಗ್ತಾ ಇಲ್ವಾ? ತುಂಬ ನೆನಪಾಗ್ತಾ ಇದೆಯಾ? ಅಯ್ಯೋ, ಹಾಗೆಲ್ಲ ಏನಿಲ್ಲ ಅಜ್ಜಿ, ಹೊಟ್ಟೆ ತುಂಬ ಊಟ ಮಾಡಿದ್ನಲ್ಲ, ಅದಕ್ಕೆ ಸುಸ್ತಾಯಿತ್ತು, ಇಲ್ಲಿ ಬಂದು ಕೂತಿದ್ದೆ ಅಷ್ಟೆ. ಹಾಂ, ನಾನು ನೋಡಿದೆ ನೀನು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಊಟ ಮಾಡಿದ್ದನ್ನ. ಹಾಗೆಲ್ಲ ಏನೂ ಇಲ್ಲ ಅಜ್ಜಿ. ನಾನು ಈ ವಯಸ್ಸು ದಾಟಿ ಬಂದವಳೆ, ನನಗೆಲ್ಲ ಗೊತ್ತು. ಕಾಯೋದ್ರಲ್ಲೂ ಒಂಥರ ಸುಖ ಇದೆ. ಎಂಜಾಯ್. ಏನಮ್ಮ, ಆಫೀಸ್ ವರ್ಕ್ ಬಿಟ್ಮೇಲೆ ಫಸ್ಟ್ ಟೈಮ್ ಕಾಲ್ ಮಾಡ್ತಿದ್ಯಾ? ಏನು ಸಮಾಚಾರ? ಏನು ಸಮಾಚಾರ ಇಲ್ಲ ಅಣ್ಣ. ಅಣ್ಣ, ರಾಜಣ್ಣ ಏನು ಮಾಡ್ತಿದ್ದಾರೆ? ಯಾಕಮ್ಮ, ಏನಾಯಿತು? ಏನು ಇಲ್ಲ ಅಂತ ಹೇಳ್ತಿಲ್ವಾ ಅಣ್ಣ, ಸ್ವಲ್ಪ ರಾಜಣ್ಣನ ಕರಿ. ಹ್ಞೂ, ಸರಿ ಇರು, ಕರಿತೀನಿ. ಧ್ರುವ, ಧ್ರುವ, ಹಾಂ ಅಮ್ಮ, ಧ್ರುವ ಬಂದ. ಅದೇನು ಹೇಳು? ಹಾಂ, ಬಂದ್ರ ನೀವಿಬ್ರು ಸರಿಯಾಗಿ ಕೇಳಿಸ್ಕೊಳ್ಳಿ, ವೇದನ್ನ ಇವತ್ತು ಮನೆಗೆ ಬೇಗ ಕಳಿಸ್ಕೊಡಿ. ಯಾಕಮ್ಮ, ಏನಾಯ್ತು? ಹ್ಞೂ, ಇನ್ನೂ ಏನೂ ಆಗಿಲ್ಲ, ನೀವು ಕಳಿಸ್ಕೊಡ್ಲಿಲ್ಲ ಅಂದ್ರೆ ಆಗತ್ತೆ. ಅಲ್ಲ ಅಮ್ಮ, ಯಾಕೆ ಈಗ ಅರ್ಜೆಂಟ್ ಕಳಿಸ್ಬೇಕು? ಆಫೀಸಲ್ಲಿ ತುಂಬಾ ಕೆಲಸ ಇದೆ, ಯಾಕೆ ಅಂತ ರೀಸನ್ ಹೇಳೋವರೆಗೂ ಕಳ್ಸಕ್ಕಾಗಲ್ಲ. ಅಣ್ಣ, ನನ್ನ ಗಂಡನ ನನ್ನ ಮನೆಗೆ ಕಳ್ಸಕ್ಕೆ ನಿನಗೇನು ಪ್ರಾಬ್ಲಮ್ಮು? ಅಷ್ಟಕ್ಕೂ ನನ್ನ ಗಂಡನ ಕಳಿಸಿ ಅಂತ ಹೇಳ್ತಿರೋದು, ಬೇರೆ ಯಾರೂ ಅಲ್ಲ. ಗಂಡ ಹೆಂಡತಿ ಅಂದಮೇಲೆ ಸಾವಿರ ವಿಷಯ ಇರುತ್ತೆ, ಅದನ್ನೆಲ್ಲ ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ. ನಿನಗೂ ಮದುವೆ ಆಗಿದೆ, ನಿನ್ನ ಸಂಸಾರದ ಗುಟ್ಟು ಹೇಳಂದ್ರೆ ನೀನು ಹೇಳ್ತೀಯಾ? ಏನೋ ಗುಟ್ಟ? ಹೌದು ಗುಟ್ಟೆ. ಗಂಡನ ಬಗ್ಗೆ ಹೆಂಡತಿ ಕೇಳಿದೆ, ಇನ್ಯಾರು ಕೇಳ್ತಾರೆ? ನನ್ನ ಗಂಡ ನನ್ನ ಹಕ್ಕು, ನೀವು ಕಳಿಸ್ಕೊಡಿ ಅಷ್ಟೆ. ನಮ್ಮ ಸಂಸಾರದ ವಿಷಯ ನಿಮ್ಗೆ ಯಾಕೆ? ಗಂಡನ ಹೆಂಡತಿ ಕೇಳೋದು, ಹೆಂಡತಿನ ಗಂಡ ಕೇಳೋದು ಕಾಮನು. ಅಷ್ಟಕ್ಕೂ ನಿನ್ನ ಹೆಂಡತಿ ನೀನೇನು ಕೇಳಲ್ವಾ? ಅಮ್ಮ, ನಿನ್ನ ಗಂಡ ನಿನ್ನ ಹಕ್ಕು, ನಾನು ಏನಂತ ಕೇಳಬಾರ್ದು ಕೇಳಿದೆ, ಯಾಕೆ ಕಳಿಸ್ಬೇಕು, ಏನು ರೀಸನ್ ಅಂತ ಅಷ್ಟೇ ಅಲ್ವಾ? ಅದಕ್ಕೆ ನೀನು ಈ ರೀತಿ ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನ್ ಸ್ಪೀಡಲ್ಲಿ ಹೇಳಿದ್ದೆ ಹೇಳೋದಾ? ನಮಗೆ ಯಾಕೆ ಏನು ರೀಸನ್ ಅಂತ ಅರ್ಥ ಆಯ್ತು ಮೇಡಮ್. ಹೌದಣ್ಣ, ನಾನು ವೇದಾಂತ್ಗೆ ನೀವು ಇನ್ನೊಂದು ಕೆಲಸ ಕೊಡಬಾರ್ದಲ್ವಾ, ಅದಕ್ಕೆ ನಿಮ್ಮನ್ನು ಎಂಗೇಜ್ ಮಾಡ್ತಾ ಇದ್ದೀನಿ. ಎಂತ ಹೆಂಡತಿನಮ್ಮ ನೀನು, ಈ ಶತಮಾನದ ಮಾದರಿ ಹೆಂಡತಿ ನೀನು.
ಈಗ ಫೈಲ್ಸ್ ಹೇಳಿದ್ನಲ್ಲ ನಿನಗೆ, ಅದನ್ನ ಬೇಗ ಮೈಂಡ್ ಮಾಡ್ಬಿಡು. ಹಾಂ ವೇದಾಂತ್, ನೀವೀಗ ಏನು ಕೆಲಸ ಮಾಡಬೇಡಿ, ದಯವಿಟ್ಟು ಬೇಗ ಮನೆಗೆ ಹೋಗಿ. ಯಾಕೆ ಸರ್, ಏನಾಯ್ತು? ಅಯ್ಯೋ ಹೇಳಿದ್ನಲ್ಲ, ನೀವು ಫಸ್ಟ್ ಮನೆಗೆ ಹೋಗಿ ಹೇಳ್ತೀನಿ. ಬಟ್ ವಯಸ್ಸಾದ ಕಮಲಿ ಏನಾದರೂ ನನ್ನ ಮನೆ ಕಳಿಸ್ಬೇಕು ಅಂತ ಫೋನ್ ಮಾಡಿಲ್ಲ? ಅಯ್ಯೋ ವೇದಾಂತ್, ನೀವು ಮೊದಲು ಮನೆಗೆ ಹೋಗಿ, ಇಲ್ಲ ಅಂದ್ರೆ ನಿಮ್ಮ ಧರ್ಮಪತ್ನಿ ನನ್ನ ಪೀಸ್ ಪೀಸ್ ಮಾಡಿಬಿಡ್ತಾಳೆ. ಕಮಾನ್ ಸಾರ್ಥಕ್, ದಿಸ್ ಇಸ್ ಹಾರ್ಮಿಲ್. ನಾನು ಹೇಳ್ತಿದ್ದೀನಿ, ನಿಮ್ಮ ತಂಗಿಗೆ ಆಫೀಸ್ ಅವರ್ಸ್, ಪ್ರೈವೇಟ್ ಟೈಮ್, ಆ ಮಧ್ಯದಲ್ಲಿ ಲೈನ್ ಹಾಕೊಳ್ಳೋದಕ್ಕೆ ಬರೋದಿಲ್ಲ. ಡ್ಯಾಮಿಟ್, ಎಷ್ಟು ಕೆಲಸ ಪೆಂಡಿಂಗ್ ಇದೆ ಸ್ವಲ್ಪ ಅನ್ನೋದು ಪ್ರೊಫೆಷನಲಿಸಂ ಬೇಡ, ಯಾರು ಮಾಡ್ತಾರೆ ಹೇಳಿ? ಬಟ್ ಸಾರ್ಥಕ್, ಐ ಮೀನ್ ಇಫ್ ಯು ಕ್ಯಾನ್ ಆಕ್ಚುಲಿ ಮ್ಯಾನೇಜ್ ದಿಸ್, ಪ್ಲೀಸ್ ಡೂ ಇಟ್. ಥ್ಯಾಂಕ್ ಯು ಸಾರ್ಥಕ್. ಕಲ್ತು ಬಿಟ್ರು ಇಬ್ರು ಗಂಡ ಹೆಂಡತಿ ಸರಿಯಾಗಿದ್ದಾರೆ. ಸಾರ್ಥಕ್, ನಾಳೆ ಪೆಂಡಿಂಗ್ ವರ್ಕ್ಸ್ಗಳೆಲ್ಲ ಕ್ಲಿಯರ್ ಮಾಡಿಬಿಡಿ. ಹ್ಞೂ, ಇನ್ನೂ ಡಿಲೇ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬ್ಯಾಕ್ ಕೊಡಿ ಸರ್. ವೇದಾಂತ್, ಇದೆಲ್ಲ ನಿಮ್ಮ ಹೆಂಡತಿ ಮಹಿಮೆ. ಅವಳು ಈ ಮನೆಗೆ ಬಂದಮೇಲೆ ಫುಲ್ ಚೇಂಜಸ್ ಮಾಡಿದ್ದಾಳೆ, ಫುಲ್ ಸಿಸ್ಟಮ್ನೇ ಆಟೋಮೆಟ್ ಮಾಡಿಬಿಟ್ಟಿದ್ದಾಳೆ. ಇನ್ಮೇಲೆ ನೀವು ಬೆಡ್ಡಿಂದ ಎದ್ದು ನೆಲದ ಮೇಲೆ ಕಾಲಿಡೋಷ್ಟರಲ್ಲಿ ಚಪ್ಪಲಿ ಬಂದು ನಿಮ್ಮ ಕಾಲು ಕೆಳಗಿರುತ್ತೆ, ರೂಮಿಂದ ಆಚೆ ಬರೋಷ್ಟರಲ್ಲಿಗೆ ಬ್ಯಾಗು ಶೂಸ್ ಎಲ್ಲ ರೆಡಿ ಇರುತ್ತೆ. ನಾನು ಜೋಕ್ ಮಾಡ್ತಿಲ್ಲ ವೇದಾಂತ್, ನಿಜನೇ ಹೇಳ್ತಿರೋದು. ನೋಡೋಣ ಸಾರ್ಥಕ್, ಈ ಸಿಸ್ಟಮ್ ಇನ್ನೂ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅಂತ. ವೇದಾಂತ್, ಈ ಸಿಸ್ಟಮ್ನ ಜಾರಿಗೆ ತಂದಿರೋದು ನಿಮ್ಮ ಹೆಂಡತಿ. ಅವಳು ಏನೇ ಮಾಡಿದ್ರು ಅರ್ಧಕ್ಕೆ ನಿಲ್ಸೋ ಮಗಳೇ ಅಲ್ಲ. ಬೇಕಿದ್ರೆ ನೋಡ್ತೀರಿ, ಇದು ಇನ್ನು ಮುಂದೆ ಪರ್ಮನೆಂಟ್ ಆಗುತ್ತೆ. ಸರಿ ಸಾರ್ಥಕ್, ನಾನು ಆಮೇಲೆ ಸಿಗ್ತೇನೆ. ಖುಷಿ ಬಾಯ್. ವೇದಾಂತ್ ಬೇರೆ ಬಂದ್ಬಿಟ್ಟ, ಬ್ಲ್ಯಾಕ್ ಕಾಫಿ ಕೊಟ್ಟಿಲ್ಲ ಅಂದ್ರೆ ಹುರ ಹುರ ಅಂತ ಇರ್ತಾನೆ. ಇಲ್ಲೇ ವಿಚಿತ್ರ ಪಾರ್ಟಿ, ಆಮೇಲೆ ಇಡೀ ಜನ ನನ್ನ ಜೊತೆ ಮಾತಾಡೋದೇ ಇಲ್ಲ. ಹೌದಾ? ಹೌದು ಜರಿ, ಗಂಡ ಆಫೀಸ್ ಇಂದ ಟೈರ್ಡ್ ಆಗಿ ಮನೆಗೆ ಬರುವಾಗ ಹೆಂಡತಿ ಅದ್ರು ಬಾಗ್ಲೇ ನಿಂತ್ಕೊಂಡು ವೆಲ್ಕಮ್ ಮಾಡ್ಬೇಕು ಅಂತ ಹೇಳ್ತಾರೆ, ನೀನೇನ್ ಮಾಡ್ತಿದ್ಯಾ? ಟೈರ್ಡ್ ಆಗಿ ಬಂದಿರೋ ಗಂಡಗೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋದು. ಏ, ಬ್ಲ್ಯಾಕ್ ಕಾಫಿಗೆ ಏನಾಗ್ತದೆ ನೋಡು, ಗ್ಲೂಕೋಸ್ ಬಿಸ್ಕೆಟ್ ಹಾಕಿದ್ದು. ಈ ಪಚಾರಿ, ನಾನು ಬ್ಲ್ಯಾಕ್ ಕಾಫಿ ಕೊಡಿದ್ದು ಫಿಟ್ ಆಗಿರ್ಬೇಕು ಅಂತ, ಹಿಂಗೆ ಏನೋ ಮಾಡ್ಕೊಂಡು ತಿಂದು ಹೆಲ್ತ್ ಆಗಿ ಮಾಡ್ಕೊಳೋದಿಕ್ಕಲ್ಲ. ಇದನ್ನ ಯಾರಾದ್ರೂ ಬ್ಲ್ಯಾಕ್ ಕಾಫಿ ಅಂತಾರ? ಯಾಕ್ವೇದಂತ ಏನಾಯ್ತು? ಇದರಲ್ಲಿ ಕಾರ್ಬ್ ಶುಗರ್ ಎಷ್ಟಿದೆ ಅಂತ ನಿನಗೆ ಗೊತ್ತಾ? ಇದನ್ನ ಕುಡಿದ್ರೆ ನನ್ನ ಫಿಟ್ನೆಸ್ ಕತೆ ಅಷ್ಟೇ. ಇಷ್ಟು ದಿನ ನೀನ್ ಇದನ್ನೇ ಕುಡಿತಿದ್ದು ವೇದಾಂತ್. ವಾಟ್, ಏನ್ ಹೇಳ್ತಿದ್ಯಾ? ಅಯ್ಯೋ, ಅವತ್ತು ಬ್ಲ್ಯಾಕ್ ಕಾಫಿ ಪ್ರಿಪೇರ್ ಮಾಡುವಾಗ ನಾನ್ ತಿಂದಿದ್ದ ಬಿಸ್ಕೆಟ್ ಬ್ಲ್ಯಾಕ್ ಕಾಫಿ ಒಳಗೆ ಬಿದ್ದೋಯ್ತು. ನೀನ್ ಅದನ್ನ ಟೇಸ್ಟ್ ಮಾಡಿ ಸಖತ್ತಾಗಿದೆ ಅಂದಿದೆ, ಅದಕ್ಕೆ ನಾನು ಅವತ್ತಿಂದ ಇದೇ ತರನೇ ಬ್ಲ್ಯಾಕ್ ಕಾಫಿ ಮಾಡ್ತಿರೋದು. ಎಂತ ಕೆಲಸ ಮಾಡ್ದೆ ಬಜರಿ, ಅಟ್ಲೀಸ್ಟ್ ಹೀಗಾಗಿದೆ ಅಂತ ನನಗೆ ಇನ್ಫಾರ್ಮ್ ಮಾಡಬೇಕು ತಾನೆ. ನಾನು ಶುಗರು ಕಾರ್ಬ್ನೆಲ್ಲ ಅವಾಯ್ಡ್ ಮಾಡಿ ವರ್ಕೌಟ್ ಮಾಡ್ತಿದ್ದೆ, ನೀನು ನೋಡಿದ್ರೆ ಬ್ಲ್ಯಾಕ್ ಕಾಫಿಗೆ ದಿನ ಗ್ಲೂಕೋಸ್ ಬಿಸ್ಕೆಟ್ ಹಾಕಿ ನಾನು ತಂದ್ಕೊಡ್ತಿದ್ಯಲ್ಲ. ಅಟ್ಲೀಸ್ಟ್ ಹೀಗಾಗಿದೆ ಅಂತ ನನಗೆ ಹೇಳಬೇಕು ತಾನೆ, ನೀನು ಬೇಕು ಅಂತಲೇ ಹೀಗೆ ಮಾಡ್ತಿದ್ಯಲ್ವಾ? ನಾನು ಈಗ ಹೇಳಿದ್ದಕ್ಕೆ ಗೊತ್ತಾಗಿದೆ ನಿಮಗೆ ಕಾಫಿನಲ್ಲಿ ಏನಾಗ್ತಿದ್ದೆ ಅಂತ. ಇಷ್ಟು ದಿನ ಇದನ್ನೇ ಅಮೃತ ಅಂದ್ಕೊಂಡು ಕುಡಿತಿದ್ದೆ, ನಾನು ಹೊಗಳುತ್ತಿದ್ದೆ ತಾನೆ? ನೀನೇ ಹೇಳ್ತಿದ್ದೆ ತಾನೆ, ಬಾಯಿಗೆ ರುಚಿ ಅನ್ಸೋದೆಲ್ಲ ಹೊಟ್ಟೆಗೆ ಒಳ್ಳೇದಲ್ಲ ಅಂತ. ಅದು ಬೇರೆ ಇದು ಬೇರೆ, ನಿಜ ಹೇಳಬೇಕು ಅಂದ್ರೆ ಇಂಥ ಅದ್ಭುತ ಟೇಸ್ಟ್ ಕಂಡಿಡಿದ್ರು ಪ್ರಪಂಚದ ಮೊದಲನೇ ಹೆಂಡತಿ ಅಂತ ನೀನು ನನಗೆ ಪ್ರಶಸ್ತಿ ಕೊಡಬೇಕು. ಅದ್ಬಿಟ್ಟು ಬೈತಾ ಇದೆಯಲ್ಲ. ಹಲೋ ವಿಕ್ಕಿ, ಎಲ್ಲಿದ್ದೀರಾ ನೀವು? ನನಗೊಂದು ಫೋನ್ ಕೂಡ ಮಾಡಿಲ್ಲ. ನನಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ? ನೀವು ಯಾವಾಗ ವಾಪಸ್ ಬರ್ತಿರೋದು? ನಿಮ್ಮ ಕೆಲಸ ಎಲ್ಲ ಆಯ್ತಾ? ಹೆಂಡತಿ, ನಾನು ಆರಾಮಾಗೇ ಇದ್ದೀನಿ, ಆದಷ್ಟು ಬೇಗ ಮನೆಗೆ ಬರ್ತೀನಿ, ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲಿದ್ದೆ. ಐ ವಿಲ್ ಕಾಲ್ ಯು ಬ್ಯಾಕ್, ಓಕೆ? ಅಲ್ಲ, ನೀವು ಯಾವಾಗ ವಾಪಸ್?
ಆರತಿ, ವಿಕ್ಕಿ ಏನ್ ಹೇಳ್ದ? ಅವ್ನ್ ಹೋಗಿದ್ ಕೆಲ್ಸ ಆಯ್ತಂತ? ಇಲ್ಲ ಅತ್ತೆ, ಅವ್ರ ಕೆಲ್ಸ ಇನ್ನ ಮುಗ್ದಿಲ್ವಂತೆ. ಆರತಿ, ಇದ್ರಲ್ಲೇ ಗೊತ್ತಾಗತ್ತೆ ನೀನ್ ಎಷ್ಟು ಇನ್ನೋಸೆಂಟ್ ಅಂತ. ಯಾಕತ್ತೆ? ಮತ್ತಿನ್ನೇನ್ ಆರತಿ, ಎಲ್ರೂ ವಾಪಸ್ ಬಂದಾಯ್ತು, ಆದ್ರೆ ವಿಕ್ಕಿ ಮಾತ್ರ ಬರ್ಲಿಲ್ಲ. ಅಲ್ಲೇನ್ ಕೆಲ್ಸ ಅವನ್ಗೆ? ಅಷ್ಟಕ್ಕೂ ಕೆಲ್ಸ ಇದ್ರೆ ಧ್ರುವಂಗ್ ಹೇಳ್ಬೋದಾಗಿತ್ತಲ್ಲ, ಅವನೇ ಯಾಕಿರ್ಬೇಕಿತ್ತು? ಹೌದು ಅತ್ತೆ, ನನಗೂ ಅದೇ ಅರ್ಥ ಆಗ್ತಿಲ್ಲ. ಆರತಿ, ಎಲ್ಲರೂ ಸೇರ್ಕೊಂಡು ನಿನ್ ಗಂಡನ ಕೈನಲ್ಲಿ ಚಾಕ್ರಿ ಮಾಡಿಸ್ತಾ ಇದ್ದಾರೆ. ನಿನ್ ಗಂಡ ಅವ್ರು ಹೇಳಿದಕ್ಕೆಲ್ಲ ಕೋಲೆ ಬಸವನ್ ತರ ತಲೆ ಆಡಿಸ್ತಿದ್ದಾನೆ. ಹೀಗೆ ಆದ್ರೆ ನಿನ್ ಗಂಡ ನಿನ್ ಕಂಟ್ರೋಲ್ ತಪ್ಪ ಹೋಗ್ತಾನೆ. ಯಾವುದಕ್ಕೂ ನಿನ್ ಹುಷಾರಲ್ಲಿ ನೀನಿರು. ಮಾಡಿದ ಸಾರ್ ಹೆಂಗಿತ್ತು? ಹ್ಮ್, ಚೆನ್ನಾಯ್ತು. ಸ್ವಲ್ಪ ಖಾರ ಆಯ್ತು ಅನ್ಸುತ್ತಲ್ವಾ? ಹ್ಮ್ ಹೌದು, ಆದ್ರೂ ಟೇಸ್ಟ್ ಚೆನ್ನಾಗಿತ್ತಲ್ವಾ? ಹ್ಮ್ ಇತ್ತು. ನಾನು ಹಾಕೊಂಡಿರೋ ಪಿಂಕ್ ಕಲರ್ ಡ್ರೆಸ್ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಮೂಲ್ಯ. ಏ ರೋಬೋಟ್, ನಾನು ಹಾಕೊಂಡಿರೋದು ಪಿಂಕ್ ಡ್ರೆಸ್ ಅಲ್ಲ. ಹ್ಮ್ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ. ಇದ್ರಲ್ಲೇ ಗೊತ್ತಾಗುತ್ತೆ ನಿಂಗೆ ನನ್ನ ಮೇಲೆ ಎಷ್ಟು ಗಮನ ಇದೆ ಅಂತ. ನಾನ್ ಡ್ರೆಸ್ ಹಾಕೊಂಡಿಲ್ಲ. ಬಜಾರಿ, ನೀನೇ ತಾನೇ ಹೇಳಿದ್ದು ನೀನ್ ಹಾಕೊಂಡಿರೋ ಪಿಂಕ್ ಕಲರ್ ಡ್ರೆಸ್ ಅಂತ? ನಾನ್ ಹೇಳ್ತೀನಿ ಕಣಯ್ಯ, ನೀನ್ ಕಣ್ಬಿಟ್ಟು ನೋಡ್ಬೇಕು ತಾನೆ, ನಿನ್ನ ಚೆಕ್ ಮಾಡ್ಬೇಕು ಅಂತಾನೆ ಪಿಂಕ್ ಕಲರ್ ಡ್ರೆಸ್ ಅಂದೆ. ನೀನು ಹೂ ಅಂದ್ಬಿಟ್ಟಲ್ಲ, ಪಕ್ಕದಲ್ಲಿ ಬಂದು ನಿನ್ ಹೆಂಡತಿ ಕೂತಿದ್ದಾಳೆ, ಅವಳನ್ನ ಸ್ವಲ್ಪ ಮಾತಾಡ್ಸ್ಬೇಕು, ಒಳಗಡೆ ಗಮನ ಕೊಡ್ಬೇಕು ಅಂತೆಲ್ಲ ಏನು ಅನ್ಸಲ್ಲವೇ ನಿನ್ಗೆ? ಏನ್ ಮಾಡ್ತಿದ್ಯ ನೀನು? ಎಲ್ಬಿಡ್ತೀಯ ನಿನ್ ಬುದ್ಧಿನ? ಸರಿ, ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಗೊತ್ತು ತಾನೆ, ಮೇಲ್ ಕಂಪೋಸ್ ಮಾಡ್ತಾ ಇದೀನಿ, ಯಾರಿಗೋ ಕಳ್ಸ್ಬೇಕಿದ್ದು, ಇನ್ ಯಾರಿಗೋ ಹೋಯ್ತು, ಯಾರು ಡಿಸ್ಟರ್ಬ್ ಮಾಡ್ತಿದ್ಯಾ? ಅಯ್ಯ, ನಾನೇಳ್ ಡಿಸ್ಟರ್ಬ್ ಮಾಡ್ದೆ, ನಾನು ಸೀರಿಯಲ್ ನೋಡ್ಬೇಕಿತ್ತು, ಅದಕ್ಕೆ ರಿಮೋಟ್ ತಗೊಳ್ತಿದ್ದೆ. ನಿನಗೆ ಸೀರಿಯಲ್ ನೋಡೋದು ತುಂಬ ಇಂಪಾರ್ಟೆಂಟ್ ಅನಿಸ್ತಿದ್ಯಾ? ಒಂದ್ ವೇಳೆ ನೀನ್ ಸೀರಿಯಲ್ ನೋಡ್ಲೇಬೇಕು ಅಂದ್ರೆ ಹಾಲಲ್ಲಿ ಇನ್ನೊಂದು ಟಿವಿ ಇದೆ, ಅಲ್ಲಿ ಹೋಗಿ ನೋಡ್ಬೋದಲ್ಲ, ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ಯಾ? ಅಲ್ಲಯ್ಯ, ಈ ಸೌಭಾಗ್ಯಕ್ಕೆ ನಿನಗೆ ಮದ್ವೆ ಆಗ್ಬೇಕಿತ್ತು, ಹೆಂಡತಿ ಆಗ್ಬೇಕಿತ್ತು ಅಂತೀನಿ. ಯಾವಾಗ ನೋಡಿದ್ರು ಕೆಲ್ಸ 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 ಅಂತಾನೇ ಇರ್ತೀಯ. ಅಟ್ ಲೀಸ್ಟ್ ಮನೆಗೆ ಬಂದಾಗಾದ್ರೂ ಹೆಂಡತಿ ಜೊತೆ ಕುತ್ಕೊಂಡು ನಾಲ್ಕು ಮಾತಾಡ್ಬೇಕು ತಾನೆ? ಇಷ್ಟೊಂದ್ ಕೆಲ್ಸ ಇದೆ ಅಂದ್ಮೇಲೆ ಆಫೀಸಲ್ಲಿ ಇದ್ಬಿಡ್ಬೇಕಿತ್ತು, ಮನೆಗೆ ಯಾಕೆ ಬಂದೆ? ಹ್ಮ್, ಕೆಲ್ಸ 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 ಮಾಡ್ತಾನೆ ಇರು. ಹಲೋ ಅಮ್ಮ, ಚೆನ್ನಾಗಿದ್ಯಾ? ಅಪ್ಪ ಅದಿತಿ ಅಂಜು ಎಲ್ಲ ಚೆನ್ನಾಗಿದ್ದಾರ? ನಾವೆಲ್ಲರೂ ಚೆನ್ನಾಗಿದ್ದೀವಿ ಕಣೆ. ರಾಜಣ್ಣ, ಈಗ ಬಂದ್ರ ಬನ್ನಿ ಕುತ್ಕೊಳ್ಳಿ, ನಾನು ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ಯಾಕೆ? ನೀವು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಿಮಗೆ ಊಟ ಬಡಿಸ್ಬಿಟ್ಟು ಆಮೇಲೆ ಮಲ್ಕೊಂತೀನಿ. ಅದಕ್ಕೆ ಏನು ಬೇಡ, ನಾನೇ ಊಟ ಹಾಕೊಂಡು ಮಾಡ್ತೀನಿ, ಟೈಮ್ ಆಗಿದೆ, ನೀವು ಹೋಗಿ ಮಲ್ಕೊಳ್ಳಿ, ನಿಮ್ಗೆ ಯಾಕೆ ತೊಂದರೆ? ಅಯ್ಯೋ, ಅದ್ರಲ್ಲಿ ತೊಂದರೆ ಏನಿದೆ, ನೀವು ತುಂಬಾ ಟಯರ್ಡ್ ಆಗಿದ್ದೀರಾ ಅನ್ನಿಸ್ತಿದೆ, ನೀವು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ, ನಾನು ಊಟ ಬಡಿಸ್ತೀನಿ. ಪರವಾಗಿಲ್ಲ, ನಾನೇನು ಟಯರ್ಡ್ ಆಗಿಲ್ಲ, ಅಮ್ಮು ಕೂಡ ಮಲಗಿದ್ದಾಳೆ ಅನ್ಸುತ್ತೆ, ನೀವೊಬ್ಬರೇ ಯಾಕೆ ಎಚ್ಚರ ಇರ್ತೀರಾ? ಅಮ್ಮು ಮಲ್ಕೊಂಡಿದ್ದಾಳೆ ಅಂತ ನಾನು ಮಲ್ಕೊಳಕ್ ಆಗಲ್ಲ ರಾಜಣ್ಣ, ಅವಳಿ ಮನೆ ಹಿರಿ ಸೊಸೆ, ಅವಳು ಏನ್ ಮಾಡಿದ್ರು ನಡೆಯುತ್ತೆ, ಹಾಗಂತ ನಾನಾಗೆಲ್ಲ ಮಾಡಕ್ಕಾಗಲ್ಲ. ನಾನೀ ಮನೆ ಕಿರಿ ಸೊಸೆ ಆದ್ರೂ ನನ್ಗೆ ಆದಂತ ಒಂದಷ್ಟು ಜವಾಬ್ದಾರಿಗಳಿದಾವಲ್ಲ, ನಾನು ಅದನ್ನೆಲ್ಲ ನಿಭಾಯಿಸ್ಲೇಬೇಕು. ಅದಕ್ಕೆ ಯಾಕೆ ಈ ತರ ಮಾತಾಡ್ತಿದ್ದಾರೆ, ನಾನು ಲೇಟಾಗಿ ಬಂದಿದ್ದೀನಿ ಅಂತ ಇಂಡೈರೆಕ್ಟ್ ಆಗಿ ಏನಾದ್ರು ಬೈತಿದ್ದಾರಾ? ರಾಜಣ್ಣ, ಮೈದ್ನ ಲೇಟಾಗಿ ಮನೆಗೆ ಬರ್ತಾನೆ ಅಂತ ಗೊತ್ತಿದ್ರು ನಾನು ಹಾಯಾಗಿ ಹೋಗಿ ಮಲ್ಕೊಂಡ್ರೆ ನಾನು ಅದಕ್ಕೆ ಅಂತ ಅನ್ನಿಸ್ಕೊಳ್ಳಲ್ಲ. ನೀವು ಬರೋವರೆಗೂ ವೇಟ್ ಮಾಡಿ, ನಿಮ್ಗೆ ಊಟ ಬಡಿಸಿ ಆಮೇಲೆ ಮಲ್ಕೊಂಡ್ರೆ ನನಗೂ ಸಮಾಧಾನ ಆಗೋದು. ಅದೆಲ್ಲ ಬಿಡಿ, ನೀವು ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ನಾನು ಊಟಕ್ಕೆ ರೆಡಿ ಮಾಡ್ತೀನಿ. Thank you.
ಅಮ್ಮ, ನಿನ್ ಕೈಲಿ ಏನೋ ಒಂಥರ ಜಾದೂ ಇದೆ. ಜಾದೂನ? ಯಾಕಾದ್ಯ? ತಲೆನೋವು ಎಷ್ಟಿತ್ತು ಅಂತಂದ್ರೆ ಕಿರಿಕಿರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇತ್ತು. ನಿನ್ ತಲೆ ಮುಟ್ತಿದ್ದಂಗೆ ಫುಲ್ ಮಾಯ. ಸೂಪರ್ ಬಿಡು ನೀನು. ತಲೆನೋವು ಬಂದವರು ಜಾಸ್ತಿ ಮಾತಾಡಬಾರ್ದು. ಸೌಂಡ್ ಕಡಿಮೆ ಇದ್ದಷ್ಟು ಬೇಗ ಕಮ್ಮಿ ಆಗುತ್ತೆ. ಜಾದು ಮಾಡದೇ ಇದ್ರೆ ಯಾರನ್ನೂ ಯಾಮಾರ್ಸಕ್ಕಾಗಲ್ಲ ಆದ್ಯ. ಆರ್ತಿ ಇದ್ದಡ್ಡಿ ಮಂಕ್ತಿಣೆ, ಅವಳನ್ನ ಎದ್ರಿಟ್ಕೊಂಡು ಅಮೂಲ್ಯ ಜೊತೆ ನಾನು ಹೇಗೆ ಬೇಕಾದರೂ ಆಟ ಆಡ್ತೀನಿ. ಆದರೆ ಅಷ್ಟೇ ಸಾಕಾಗಲ್ಲ, ಯಾಕಂದ್ರೆ ಈಗ ವಿಕ್ಕಿ ಮತ್ತೆ ಧ್ರುವ ಒಂದಾಗಿದ್ದಾರೆ. ಇಬ್ಬರಿಗೂ ನನ್ನ ಮನೆಯಿಂದ ಆಚೆ ಹಾಕಬೇಕು ಅನ್ನೋದೇ ಉದ್ದೇಶ. ಅವರನ್ನು ಕಂಟ್ರೋಲ್ ಮಾಡೋಕ್ಕೆ ನಾನು ಇಷ್ಟು ದಿನ ವೇದಾಂತ ಅಸ್ತ್ರ ಬಳಸ್ತಾ ಇದ್ದೆ. ಆದರೆ ಅವರು ಈಗೀಗ ಅದಕ್ಕೆ ಅಷ್ಟೊಂದು ಹೆದರ್ತಾ ಇಲ್ಲ. ವೇದಾಂತನ್ನೇ ನನ್ನ ಮೇಲೆ ಎತ್ಕಟ್ತೀನಿ ಅಂತ ಚಾಲೆಂಜ್ ಮಾಡ್ತಾ ಇದ್ದಾರೆ. ಬೊಗಳೋ ನಾಯಿ ಕಚ್ಚಲ್ಲ ಅಂತ ಸುಮ್ಮನಿದ್ರೆ ನನಗೆ ದೊಡ್ಡ ರಿಸ್ಕ್ ಆಗತ್ತೆ. ಅವರಿಗೆ ಮೂಗ್ದಾರ ಹಾಕಬೇಕು ಅಂದರೆ ನನಗೆ ಇನ್ನೊಂದು ಅಸ್ತ್ರ ಬೇಕು. ನಾನು ಇನ್ನ ಮೇಲೆ ನಿನ್ನ ಆ ಅಸ್ತ್ರ ಆಗಿ ಉಪಯೋಗಿಸ್ಕೋತೀನಿ. ನಿನ್ನೆದುರು ವಿಕ್ಕಿ ಧ್ರುವ ಸೈಲೆಂಟ್ ಆಗಲೇಬೇಕಾಗತ್ತೆ. ಆಮಾ, ನಾನು ತುಂಬ ಚೆನ್ನಾಗಿದ್ದೀನಿ. ಒಳ್ಳೇದು ಕಣೆ. ಊಟ ಆಯ್ತಾ? ಇವತ್ತೇನು ಅಡುಗೆ ಮಾಡಿದ್ದೆ? ವೇದಾಂತ್, ಏನಿತ್ತು? ಏನು ನೀನು ಅಡುಗೆ ಏನು ಅಂತ ಕೇಳಿದ್ರೆ ವೇದಾಂತ್ ಅಂತಿದ್ಯಲ್ಲ. ಏನಿಲ್ಲಮ್ಮ, ಬಾಯಿ ತಪ್ಪಿ ಹೇಳಿದೆ ಅಷ್ಟೆ. ಹೌದಾ? ಪರವಾಗಿಲ್ಲ ಬಿಡು. ನಿಮ್ಮ ಅಕ್ಕ ಹೇಗಿದ್ದಾಳೆ? ಹಾಮ್ಮ, ಆರ್ತಿ ಅಕ್ಕನೂ ಚೆನ್ನಾಗಿದ್ದಾರೆ. ಅಮ್ಮೋ, ನೀವಿಬ್ರು ಮನೇಲಿ ಇಲ್ಲದೆ ಇರೋದು ನಮಗೆ ತುಂಬ ಬೇಜಾರಾಗಿದೆ ಕಣೆ. ಯಾವಾಗ ನಿಮ್ಮನ್ನು ನೋಡ್ತೀವೋ ಅಂತ ಅನ್ನಿಸ್ಬಿಟ್ಟಿದೆ. ಅಮ್ಮೋ, ನೀನೇನೋ ಕೆಲಸ ಮಾಡ್ತಿದ್ಯಾ ಅಂತ ಅನ್ನಿಸ್ತಿದೆ. ನಾನು ನಾಳೆ ಮಾಡ್ತೀನಿ ಕಣೆ. ಅಯ್ಯೋ ಇಲ್ಲಮ್ಮ, ಹಲೋ ಹಲೋ ಮಾ. ಅವ್ರಿಗೆ ಅರ್ಥ ಆಯ್ತು, ಅದಕ್ಕೆ ಕಾಲ್ ಕಟ್ ಮಾಡಿದ್ರು. ಏ ರೋಬೋಟ್, ನಿನಗೆ ಯಾವಾಗ ಏನ್ ಮಾಡ್ಬೇಕು ಅಂತ ಒಂಚೂರು ಗೊತ್ತಾಗಲ್ಲ. ಯಾಕೆ ಬೇಜಾರಿ? ನಾನೇನು ಮಾಡಿದೆ? ಮತ್ತಿನ್ನೇನಯ್ಯ, ರೊಮ್ಯಾನ್ಸ್ ಮಾಡೋ ಟೈಮಲ್ಲಿ ಆಫೀಸ್ ಕೆಲಸ ಮಾಡ್ತೀಯ, ಅಮ್ಮನ ಜೊತೆ ಮಾತಾಡುವಾಗ ರೊಮ್ಯಾನ್ಸ್ ಮಾಡ್ತೀಯ, ನಿನಗಂತೂ ಏನು ಗೊತ್ತಾಗಲ್ಲ. ಏನಾಯ್ತು ಅಂತ ಇಷ್ಟು ಮಾಡ್ಕೊಳ್ತೀವಿ. ಏನಾಯ್ತು ಅಂತ ಅಂದ್ರೆ ನಮ್ಮ ಅಮ್ಮ ನಮ್ಮಿಬ್ಬರ ಬಗ್ಗೆ ಏನನ್ಕೊಳ್ಳಲ್ಲ, ನಾನು ಸರಿಯಾಗಿ ಮಾತಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಫೋನ್ ಕಟ್ ಮಾಡ್ರು ಗೊತ್ತಾ? ಒಳ್ಳೆ ಹುಚ್ಚುಡ್ಗೆ ನೀನು. ಅವರು ಬೇಜಾರು ಮಾಡ್ಕೊಳ್ಳಿಲ್ಲ, ಅರ್ಥ ಮಾಡ್ಕೊಂಡ್ರು. ನಾನು ನೀನು ಮದುವೆ ಆಗಿರೋದು ಇವಾಗ, ಆದರೆ ಅವರು ಮದುವೆಯಾಗಿ ಎಷ್ಟು ವರ್ಷ ಆಗಿದೆ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ನೀನು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡ್ಬೇಡ. ಹ್ಮ್, ಇಷ್ಟೊತ್ತು ಮಾಡಿಲ್ಲ, ಈಗ ಮಾಡ್ತೀನಿ. ಏನದು? ಸ್ಕ್ರೀನ್ ಒಂದ್ಸಲ ಎಳೆದಾದ್ಮೇಲೆ ಪರದೆ ಹಿಂದೆ ಆಗೋ ಮಾತುಗಳು ಕೂಡ ಕೇಳಿಸೋದಿಲ್ಲ. ಅಲ್ಲಿಗೆ ಆಟ ಮುಗೀತು ಅಂತ ಅರ್ಥ. ಸ್ಟೇಜ್ ಮೇಲೆ ಸ್ಕ್ರೀನ್ ಹೇಳಿದ್ರೆ ಆಟ ಮುಗೀತು ಅಂತ, ಆದ್ರೆ ರೂಮ ಸ್ಕ್ರೀನ್ ಹೇಳಿದ್ರೆ ಆಟ ಶುರು ಅಂತ. ಎಲ್ಲಿದ್ಯಾ? ಇನ್ನೂ ಇಲ್ಲೇ ಇದ್ದೀನಿ. ವಿಕ್ಕಿ, ಅಮ್ಮನ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಇಲ್ಲ ಕಣೋ, ಸಣ್ಣ ಸುಲಭ ಸಿಗ್ತಾ ಇಲ್ಲ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ವಿಕ್ಕಿ, ಅದಕ್ಕೆ ಬೇಜಾರು ಮಾಡ್ಕೋತೀಯ? ಮತ್ತೆ ಹುಡುಕಿದ್ರಾಯ್ತು. ಈಗ ನಾ ಹೇಳೋದನ್ನ ಕೇಳು. ನೀಗ ಏನೇ ಕೆಲಸ ಇದ್ರು ಕೂಡ ಅದನ್ನ ಅಲ್ಲೇ ಬಿಟ್ಟು ಬೇಗ ಬಂದ್ಬಿಡು. ಆರ್ತಿ ಅದಕ್ಕೆ ನೀನು ಬಂದಿಲ್ಲ ಅಂತ ತುಂಬಾ ಅಪ್ಸೆಟ್ ಆಗಿದಾರೆ ಕಣೋ. ಸರಿ ಧ್ರುವ, ಆದಷ್ಟು ಬೇಗನೆ ಬರ್ತೀನಿ. ಧ್ರುವ, ನಮ್ಮ ಅಮ್ಮನ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ದಾರಿ ಇದೆ. ನಾವು ಆ ದಾರಿ ಪ್ರಕಾರ ಹೋದರೆ ಏನಾದರೂ ಒಂದು ಕ್ಲೂ ಸಿಗ್ಬೋದು. ಏನು ದಾರಿ ವಿಕ್ಕಿ?